श्रीराम समर्थ चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। सद्गुरु श्री चिदंबरेश्वर महाराज की जय। संत श्रेष्ठ दास राजा राम महाराज की जय। जय जय रघुवीर समर्थ। निजात्म बोध प्रकरण 12 साधन चतुष्टय त्रिताप वर्णनम संपुट 9 तितिक्षामणिजेति ऐसीदान अक्रोध वैराग्य अंगी निपुण अपराधे वीण गांजिति जन क्षोभोर्मीदान उठेचिना तितिक्षांदरेयदु हीगिरुवदु अक्रोध हागू वैराग्य अंतरंगदल्लि सहजवागिरुवदु ಅಪರಾಧವಿಲ್ಲದಿದ್ದರೂ ಸಮಾಜ ತೊಂದರೆ ಕೊಡುವುದು ಕ್ರೋಧ ಹಾಗೂ ಆವೇಶಗಳು ಏಳುವುದೇ ಇಲ್ಲ ಮನಸ್ಸಿನಲ್ಲಿ. ಅಕ್ರೋಧ ಹಾಗೂ ವೈರಾಗ್ಯ ಈ ಎರಡೂ ಸದ್ಗುಣಗಳು ಅಂತಃಕರಣದಲ್ಲಿ ಸಹಜವಾಗಿರುವುದಕ್ಕೆ ತಿತಿಕ್ಷಾ ಅನ್ನುತ್ತಾರೆ. ಇಂಥ ಸಾಧುಗಳಿಗೆ ಜನರು ಅಕಾರಣ ತೊಂದರೆ ಕೊಡುತ್ತಾರೆ. ಆದರೂ ಅವರ ಅಂತಃಕರಣದಲ್ಲಿ ಕ್ಷೋಭ ಅಂದರೆ ಕ್ರೋಧ ಹಾಗೂ ಉರ್ಮಿ ಅಂದರೆ ಆವೇಶ ಉಂಟಾಗುವುದಿಲ್ಲ. ಅವನು ಅಂತರಂಗದಲ್ಲಿ ಶಾಂತನಾಗಿರುತ್ತಾನೆ. ಇದಕ್ಕೆ ತಿತಿಕ್ಷಾ ಅನ್ನುತ್ತಾರೆ. ಆಪ್ತ ಕುಟುಂಬೀಂಚೆ ಅಥವಾ ಜನಲೋಕ ನಾನಾ ಪರಿ ವಾಯಾತಿದೇತಿ ದುಃಖ ತರಿ ಅಂತಃಕರಣ ಕ್ಷೋಭೇನ ದೇಖ ಮಾನಿ ಸುಖ ದುಃಖ ಸಾರಿಖೇತಿ. ಆಪ್ತರು ಕುಟುಂಬದವರು ಅಥವಾ ಜನರು ಸುಮ್ಮನೆ ಅನೇಕ ಪ್ರಕಾರದಿಂದ ದುಃಖ ಕೊಡುವರು. ಆದರೂ ಅಂತಃಕರಣ ಕ್ಷುಬ್ಧವಾಗುವುದಿಲ್ಲ. ಸ್ವಲ್ಪಾದರೂ ಸುಖ ದುಃಖಗಳೆರಡನ್ನೂ ಸಮಾನವೆಂದೇ ತಿಳಿಯುವರು. ನಮ್ಮ ಹತ್ತಿರದ ಸಂಬಂಧಿಕರು ಅಕ್ಕಪಕ್ಕದ ಜನರು ಯಾರಿಗೆ ಉದ್ದೇಶಪೂರ್ವಕ ಅನೇಕ ಪ್ರಕಾರದಿಂದ ತೊಂದರೆ ಕೊಡುತ್ತಾರೋ ಆದರೂ ಯಾರ ಅಂತಃಕರಣದಲ್ಲಿ ಕ್ರೋಧ ಉಕ್ಕೇರಿ ಬರುವುದಿಲ್ಲ ಅವನು ಸುಖ ದುಃಖಗಳನ್ನು ಸಮಾನವೆಂದು ತಿಳಿಯುವನು. ಇದೇ ತಿತಿಕ್ಷೆಯಾಗಿರುತ್ತದೆ. ಈ ವಿಷಯದಲ್ಲಿ ಅನೇಕ ಸಂತರ ಉದಾಹರಣೆ ಕೊಡಲು ಬರುತ್ತದೆ. ಶ್ರದ್ಧಾ ಮನದೆ ಜ್ಞಾನಾಚಿ ಪ್ರೀತಿ ವೇದವಾಕ್ಯ ಗುರುವಚನ ಧರಿ ಚಿತ್ತಿ ಕಧಿ ಹೋಯಿಲ ಬ್ರಹ್ಮ ಪ್ರಾಪ್ತಿ ವಾಂಛೀಮತಿ ಸರ್ವದಾ. ಶ್ರದ್ಧೆ ಅಂದರೆ ಪ್ರೀತಿ ಇರುವುದು ಜ್ಞಾನದ ವಿಷಯದಲ್ಲಿ. ವೇದವಾಕ್ಯ ಗುರುವಚನ ಧರಿಸಿರುವನು ಚಿತ್ತದಲ್ಲಿ ಯಾವಾಗ್ಯಾಗುವುದು ಬ್ರಹ್ಮಪ್ರಾಪ್ತಿ ನನಗಿಲ್ಲಿ ಎಂಬ ಇಚ್ಛೆಯನ್ನೇ ಹೊಂದಿರುವನು ಹೃದಯದಲ್ಲಿ. ಯಾರಿಗೆ ಶುದ್ಧ ಜ್ಞಾನದ ಒಲವು ಇರುತ್ತದೋ ವೇದವಾಕ್ಯ ಗುರುವಚನಗಳಲ್ಲಿ ದೃಢ ನಿಷ್ಠೆ ಇದ್ದು ಯಾರು ಅವುಗಳನ್ನು ಅಂತರಂಗದಲ್ಲಿ ಧರಿಸುತ್ತಾರೋ ಹಾಗೂ ಬ್ರಹ್ಮಪ್ರಾಪ್ತಿಗಾಗಿ ಯಾರು ತಳಮಳದಿಂದ ಸಾಧನಾ ರೂಢರಾಗಿರುತ್ತಾರೋ ಅವರಿಗೆ ಶ್ರದ್ಧೆಯುಳ್ಳವರೆನ್ನುತ್ತಾರೆ. ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ ಕೀ ಜಯ. ಸಂತ ಶ್ರೇಷ್ಠ ದಾಸ ರಾಜಾರಾಮ ಮಹಾರಾಜ ಕೀ ಜಯ. ಜಯ ಜಯ ರಘುವೀರ ಸಮರ್ಥ. ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ್.